ನೋಡಿ, ಇವತ್ತು ಗುರು ಬಸವಣ್ಣನವರು ಆಗಿ ಹೋದ 800 ವರ್ಷಗಳ ಬಳಿಕ ಶರಣ ಮೇಳದಂತ ಒಂದು ಮಹತ್ವಪೂರ್ಣವಾದಂತ ಬೃಹತ್ ಸಮ್ಮೇಳನ ಕಾರ್ಯಕ್ರಮ ನಡೀತಾ ಇದೆ. ಆ ಹೊತ್ತಿನ ದಿನವೇ ಆದಿಶರಣರು ಕಲ್ಯಾಣವನ್ನ ತೊರೆಯುವಂತ ಒಂದು ಸನ್ನಿವೇಶದಲ್ಲಿ ಅವರು ಕಾಲಜ್ಞಾನ ವಚನದಲ್ಲಿ ಹೇಳಿದ್ದಾರೆ, ದಕ್ಷಿಣದ ಕೃಷ್ಣೆಗೆ ಕರೆವರಯ್ಯ, ಜನ ನೆರವರಯ್ಯ ಅನ್ನುವಂತ ಮಾತನ್ನೇ ಹೇಳ್ತಾ ಇದ್ದಾರೆ. 800 ವರ್ಷಗಳ ಬಳಿಕ ಇಂಥ ಒಂದು ಮಹತ್ತರವಾದ ಕಾರ್ಯಗಳಾಗ್ತವೆ. ಶರಣರ ಸಂಕಲ್ಪಗಳು, ಆಸೆಗಳು ಗುರುತಿಸಲ್ಪಡ್ತಾ ಇದ್ದಾವೆ, ಅವೆಲ್ಲವೂ ಕೂಡ ಪ್ರಾಯೋಗಿಕ ರೂಪವನ್ನು ತಳಿತವೆ ಅನ್ನುವಂಥದ್ದನ್ನ ಕಾಲಜ್ಞಾನ ವಚನಗಳಲ್ಲಿ ಆ ಹೊತ್ತಿನ ದಿನವೇ ಅವರು ಪ್ರಸ್ತಾಪ ಮಾಡಿದ್ರು. ಹಲವಾರು ರಾಜ್ಯಗಳಿಂದ ಲಕ್ಷಾಂತರ ಜನ ಬಸವಾನುಯಾಯಿಗಳು ಒಂದು ಜಾಗಕ್ಕೆ ಬರ್ತಾ ಇದ್ದಾರೆ. ಇದಕ್ಕೆ ಬಸವಣ್ಣವರೊಂದು ಪ್ರೇರಣೆ ಕೊಟ್ಟಿದ್ದಾರೆ ಅಂದ್ರೆ, ಆ ಪ್ರೇರಣೆಗೆ ನಾನು ನಿಜಕ್ಕೂ ಒಬ್ಬ ಮಧ್ಯವರ್ತಿಯಾಗಿದ್ದೇನಲ್ಲ ಅಂತ ಕೃತಜ್ಞತೆಯಿಂದ ನಾನು ಬಸವಣ್ಣವರ ಅನುಗ್ರಹವನ್ನು ಕೊಂಡಾಡ್ತೇನೆ.